ನಮಸ್ಕಾರ ವೀಕ್ಷಕರೆ, ವಂದನ್ ಕಿಚನ್ಗೆ ಸ್ವಾಗತ. ಇವತ್ತು ಬಾಳೆ ಹೂವಿನ ಪಲ್ಯ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಬೇಕಾಗುವ ಸಾಮಗ್ರಿಗಳು ಹೊರಗಿನ ಸಿಪ್ಪೆ ತೆಗೆದಂತಹ ಬಾಳೆ ಹೂ 3 ಸ್ಪೂನ್, ತೆಂಗಿನೆಣ್ಣೆ, ಬೆಳ್ಳುಳ್ಳಿ 10, ಮೆಣಸು 5, ತೆಂಗಿನ ತುರಿ 1/2 ಬೌಲ್, ಕರಿಬೇವು ಸ್ವಲ್ಪ, ಪಾತ್ರದಷ್ಟು ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು. ಹಲೋ, ಇದರ ಹೊರಗಿನ ಸಿಪ್ಪೆಯನ್ನು ತೆಗೆಯಬೇಕು. ಬಾಳೆ ಹೂವನ್ನು ಈ ರೀತಿಯಾಗಿ ಚಿಕ್ಕದಾಗಿ ತುಂಡು ಮಾಡಬೇಕು. ಇದರ ಚಗುರು ಹೋಗಲು ತುಂಡು ಮಾಡಿದಂತಹ ಬಾಳೆ ಹೂವನ್ನು 15 ನಿಮಿಷ ನೀರು ಮತ್ತು ಉಪ್ಪಿನಲ್ಲಿ ಹಾಕಿ ಇಡಬೇಕು. ಈ ಕಡೆ ಬಾಣಲೆಗೆ 3 ಸ್ಪೂನ್ ಎಣ್ಣೆಯನ್ನು ಹಾಕಿ ಬಿಸಿಯಾದ ನಂತರ ಗುದ್ದಿದ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಉರಿಯೋಣ. ನಂತರ ಒಣಮೆಣಸಿನ ತುಂಡು ಮತ್ತು ಕರಿಬೇವನ್ನು ಹಾಕೋಣ. ಆಮೇಲೆ ಬಾಳೆ ಹೂವಿನ ತುಂಡುಗಳು, ಹುಣಸೆ ಹಣ್ಣಿನ ನೀರು, ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿ ಬಂದ ನಂತರ 10 ನಿಮಿಷ ಚಿಕ್ಕ ಉರಿಯಲ್ಲಿ ಚೆನ್ನಾಗಿ ಬೇಯಿಸೋಣ. ಚೆನ್ನಾಗಿ ಬೆಂದ ನಂತರ ತೆಂಗಿನ ತುರಿಯನ್ನು ಹಾಕಿ ನೋಡಿ ವೀಕ್ಷಕರೇ, ಚೆನ್ನಾಗಿ ಬೆಂದಿದೆ. ಬಾಳೆ ಹೂವಿನ ಪಲ್ಯ ರೆಡಿಯಾಯಿತು. ಗ್ಯಾಸ್ ಅನ್ನು ಆಫ್ ಮಾಡೋಣ. ನೋಡಿ ವೀಕ್ಷಕರೇ, ಬಾಳೆ ಹೂ ಆರೋಗ್ಯ ದೃಷ್ಟಿಯಲ್ಲಿ ಬಹಳ ಒಳ್ಳೆಯದು. ಬಾಳೆ ಹೂವಿನ ಪಲ್ಯ ರೆಡಿ.